ಸೆಮಿಫೈನಲ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ದಬಂಗ್ ದಿಲ್ಲಿ ವಿರುದ್ಧ ಸೋಲನ್ನು ಅನುಭವಿಸಿದ್ರು. ಸೋಲು ಆದ ಬಳಿಕ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ನಮ್ಮ ಪವನ್ ಶರಾವತ್ ಕೋಚ್ ಅವರು ಮಾತಾಡಿದ್ರು. ಕೋಚ್ ಅವರು ತುಂಬಾನೇ ಬೇಸರದಿಂದ ಮಾತಾಡಿದ್ರು. ಬಟ್ ಇವಾಗ ನಮ್ಮ ಪವನ್ ಅವರು ಏನೇನೆಲ್ಲ ಮಾತಾಡಿದ್ರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅಂತ ನಾನು ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ. ಈ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಹೊಸ ಹೊಸಬ್ರು ಮಾಡ್ಕೊಳ್ಳಿ. ಇನ್ನೇನು 100,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಸೆಲೆಬ್ರೇಷನ್ ಮಾಡೋಣ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣಂತೆ. ಪವನ್ ಶರಾವತ್ ಅವರು ಆರಂಭದಿಂದಲೂ ಪಂದ್ಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಫಸ್ಟ್ ಆಫ್ ನಲ್ಲಿ ನಾವೇ ಲೀಡ್ ಅನ್ನು ತೆಗೆದುಕೊಂಡಿದ್ವಿ, ಬಟ್ ಅವರು ಫಸ್ಟ್ ಆಫ್ ನಲ್ಲಿ ನಮ್ಮನ್ನ ಒಂದು ಬಾರಿ ಆಲ್ ಔಟ್ ಅನ್ನು ಪಡೆದುಕೊಂಡಿದ್ರು. ಆದರೆ ಪಂದ್ಯ ಎಲ್ಲಿ ಟರ್ನ್ ಆಯಿತು ಅಂತ ನೋಡೋದಾದ್ರೆ ಚಂದನ್ ರಂಜಿತ್ ಅವರು ತುಂಬಾನೇ ಕಾನ್ಫಿಡೆನ್ಸ್ ಆಗಿ ಕಾಣ್ತಾ ಇದ್ರು. ಅವರ ಒಂದು ಕಾನ್ಫಿಡೆಂಟ್ ಲೆವೆಲ್ ಇಂದಿನ ಒಂದು ಪಂದ್ಯದಲ್ಲಿ ತುಂಬಾನೇ ಹೈ ಇತ್ತು. ಏನಕ್ಕಂದ್ರೆ ಅವರು ಸಾಕಷ್ಟು ಸೆಮಿಫೈನಲ್ ಮ್ಯಾಚ್ಗಳನ್ನ ಅಥವಾ ಎಲಿಮಿನೇಟರ್ ಪ್ಲೇ ಆಫ್ ಅನ್ನು ಆಡಿದರೆ ದಬಂಗ್ ದಿಲ್ಲಿ ತಂಡದಲ್ಲಿ ಆಡಿದ್ರು. ಸೊ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಭರತ್ ಅವರು ಇಂದಿನ ಒಂದು ಪಂದ್ಯದಲ್ಲಿ ಅಷ್ಟೊಂದು ಶ್ಯೂರ್ ಇರಲಿಲ್ಲ, ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೈ ಇರಲಿಲ್ಲ. ಬಟ್ ಚಂದನ್ ರಂಜಿತ್ ಎಕ್ಸ್ಪೀರಿಯನ್ಸ್ ಇರೋ ಆಟಗಾರ ತುಂಬಾನೇ ಚೆನ್ನಾಗಿ ಪಾಯಿಂಟ್ ತರ್ತಾ ಇದ್ರು. ಬಟ್ ಸಡನ್ ಆಗಿ ಅವರಿಗೆ ಇಂಜುರಿ ಆಗಿದ್ದರಿಂದ ಅವರು ಮ್ಯಾಟ್ನಿಂದ ಆಚೆ ಹೋಗಬೇಕಾಯಿತು. ಸೊ ಅಲ್ಲಿಂದ ಭರತ್ ಅವರಿಗೆ ಕಾನ್ಫಿಡೆಂಟ್ ಬರಲಿಲ್ಲ. ಸೊ ನಾನೊಬ್ಬನೇ ರೈಡಿಂಗ್ನಲ್ಲಿ ಟ್ರೈ ಮಾಡಿದೆ. ಸೊ ವಿಫಲರಾದಾಗ ನನ್ನನ್ನು ಕಂಬ್ಯಾಕ್ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ನಾನು 10-11 ನಿಮಿಷ ಮ್ಯಾಟ್ನಿಂದ ಆಚೆನೇ ಇದ್ದೀನಿ. ಆಲ್ಮೋಸ್ಟ್ ನಮ್ಮ ಡಿಪೆಂಡರ್ಸ್ಗಳು ಒಂದು ರೇಂಜಿಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ನಮ್ಮಿಂದ ಅವ್ರನ್ನ ಒಂದು ಬಾರಿನೂ ಕೂಡ ಆಲ್ಔಟ್ ಮಾಡೋಕ್ಕಾಗಲಿಲ್ಲ. ನಾವು ಒಂದು ಬಾರಿ ಆದರೂ ಆಲ್ಔಟ್ ಮಾಡಿದರೆ ಕಂಪ್ಲೀಟಾಗಿ ಪಂದ್ಯವನ್ನು ಟರ್ನ್ ಮಾಡ್ತಾ ಇದ್ವಿ. ಆದರೆ ನಾವು ಬೇಡದೇ ಇರು ಅಡ್ವಾನ್ಸ್ ಟ್ಯಾಕಲ್ ಮಾಡಿದ್ವಿ ಸೆಕೆಂಡ್ ಹಾಫ್ನಲ್ಲಿ. ಹೀಗಾಗಿನೇ 2 ಸೂಪರ್ ರೈಡನ್ನು ಅವರು ಪಡೆದುಕೊಂಡ್ರು. ಅದಾದ ಬಳಿಕ ನೀರಜ್ ಚೋಪ್ರಾ ಅವರು ಬರ್ತಾರೆ ಅಂತ ಹೋಪ್ಸೇ ಇರಲಿಲ್ಲ, ಅವ್ರ ಬಗ್ಗೆ ಪ್ರೀ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರಲಿಲ್ಲ. ಸೊ ಅವರು ಒಂದು ಸೂಪರ್ ರೈಡ್ ಮಾಡಿದರು. ಮತ್ತು ಕೃಷ್ಣ ಅವರು ಕೂಡ ಅನ್ಎಕ್ಸ್ಪೆಕ್ಟೆಡ್ ಟ್ಯಾಕಲ್ಗಳನ್ನು ಮಾಡಿದರು. ಸೊ ಸೋಲ್ಗೆ ಪ್ರಮುಖ ಕಾರಣ ಇದೇ. ಮತ್ತು ಚಂದ್ರನ್ ರಂಜಿತ್ ಅವರು ಮ್ಯಾಟ್ ಮೇಲೆ ಇದ್ದಿದ್ರೆ ನಾವು ಖಂಡಿತವಾಗ್ಲೂ ಗೆಲ್ತಿದ್ವಿ. ಸೊ ಸೋಲ್ಗೆ ಕಾರಣ ಯಾರು ಅಂತ ಹೇಳೋಣ, ನಮ್ಮ ಒಂದು ಬ್ಯಾಡ್ ಲಕ್ ಅಂತ ಪವನ್ ಶರಾವತ್ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ತಿಳಿಸ್ತಾರೆ. ತುಂಬಾನೇ ಸ್ಯಾಡ್ ಆಗಿರ್ತಾರೆ. ಸೊ ಕೋಚ್ ಅವರು ಮಾತನಾಡಿದರೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ವೀಡಿಯೋ ಹಾಕಿದರೆ ನಿಮ್ಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ.